ವಿದ್ಯಾರ್ಥಿಗಳೇ, ಅಧ್ಯಾಯ ಒಂದು ಗಣಗಳು ಈ ಪಾಠದ ವಿಡಿಯೋ ಭಾಗ 6ಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಈ ಹಿಂದಿನ ವಿಡಿಯೋ ಪಾಠದಲ್ಲಿ ನಾವು ಗಣಗಳ ವಿಭಾಜಕ ನಿಯಮದ ಬಗ್ಗೆ ತಿಳಿದುಕೊಂಡಿದ್ದೆವು. ಆ ಪಾಠದಲ್ಲಿ ನಾವು ಗಣಗಳ ಸಂಯೋಗವು ಅವುಗಳ ಛೇದನದೊಂದಿಗೆ ವಿಭಾಜಕತೆಯನ್ನು ಹೊಂದಿದೆ ಎಂಬುದರ ಬಗ್ಗೆ ಉದಾಹರಣೆ ಸಹಿತ ತಿಳಿದುಕೊಂಡಿದ್ದೆವು. ಈ ಪಾಠದಲ್ಲಿ ನಾವು ಅದರ ಇನ್ನೊಂದು ನಿಯಮವನ್ನು ತಿಳಿದುಕೊಳ್ಳೋಣ. ಇದು ಗಣಗಳ ವಿಭಾಜಕ ನಿಯಮಕ್ಕೆ ಸಂಬಂಧಪಟ್ಟದ್ದು. ಗಣಗಳ ಛೇದನವು ಅವುಗಳ ಸಂಯೋಗದೊಂದಿಗೆ ವಿಭಾಜಕತೆಯನ್ನು ಹೊಂದಿದೆ, ಇದು ನಿಯಮ ಹೇಳುತ್ತದೆ. ಅದನ್ನು ಸೂತ್ರ ಸಹದಲ್ಲಿ ಬರೆದಾಗ ಎ ಛೇದನ ಬಿ ಸಂಯೋಗ ಸಿ ಸಮ ಎ ಛೇದನ ಬಿ ಸಂಯೋಗ ಎ ಛೇದನ ಸಿ. ಇದು ಗಣಗಳ ಛೇದನವು ಅವುಗಳ ಸಂಯೋಗದೊಂದಿಗೆ ವಿಭಾಜಕತೆಯನ್ನು ಹೊಂದಿದೆ ಎಂದು ಹೇಳಬಹುದು. ಇದನ್ನು ನಾವು ಒಂದು ಉದಾಹರಣೆಯ ಮೂಲಕ ತಿಳಿದುಕೊಳ್ಳೋಣ. ಒಂದು ಉದಾಹರಣೆ, ಗಣ ಎ ತೆಗೆದುಕೊಳ್ಳೋಣ. 0 1 2 3 4 5 ಗಣ ಬಿ ಸಮ 0 2 4 6 8 ಆಗಿರಲಿ, ಗಣ ಸಿ ಸಮ 1 2 6 9 ಆಗಿರಲಿ. ಈಗ ವಿಭಾಜಕ ನಿಯಮ ಇಲ್ಲಿ ಏನು ಹೇಳುತ್ತೆ ಅಂದರೆ ಎ ಛೇದನ ಬಿ ಸಂಯೋಗ ಸಿ ಸಮ ಎ ಛೇದನ ಬಿ ಸಂಯೋಗ ಎ ಛೇದನ ಸಿ. ಈಗ ಎಡಭಾಗವನ್ನು ತೆಗೆದುಕೊಳ್ಳೋಣ. ಎ ಛೇದನ ಗಣ ಬಿ ಸಂಯೋಗ ಸಿ ಸಮ ಎ ಛೇದನ, ಅದನ್ನು ಹಾಗೆ ಇಟ್ಕೊಳ್ಳೋಣ, ಬಿ ಸಂಯೋಗ ಸಿಯನ್ನು ನಾವು ಮಾಡೋಣ. ಬಿ ಸಂಯೋಗ ಸಿ ಅಂದರೆ ಬಿ ಮತ್ತು ಸಿಗಳಲ್ಲಿರುವ ಎಲ್ಲ ಗಣಾಂಶಗಳನ್ನು ನಾವು ಬರೀಬೇಕು, ಪುನರಾವರ್ತನೆ ಮಾಡಬಾರ್ದು, ನಮಗೆ ಈಗಾಗಲೇ ಗೊತ್ತಿದೆ ಅದು. ಸೊ 1 ಸಿಯಲ್ಲಿದೆ, 2 ಎರಡರಲ್ಲೂ ಇದೆ, 4 6 ಎರಡರಲ್ಲೂ ಇದೆ, 8 ಹಾಗೂ 9. ಈಗ ಸಮ ಎ ಛೇದನವನ್ನು ಮಾಡೋಣ. ಈಗ ಎ ಮತ್ತು ಈ ಗಣಗಳಲ್ಲಿರುವ ಛೇದನ ಅಂದರೆ ಎ ಗಣ ಮತ್ತು ಈ ಗಣಗಳಲ್ಲಿ ಅಂದರೆ ಬಿ ಸಂಯೋಗ ಸಿಗಳಲ್ಲಿರುವಂತಹ ಸಾಮಾನ್ಯ ಗಣಾಂಶಗಳನ್ನು ಮಾತ್ರ ಬರೀಬೇಕು. 0 ಎಯಲ್ಲೂ ಇದೆ, ಇಲ್ಲೂ ಇದೆ 0. ಆನಂತರ 1 2 ಗಣಗಳಲ್ಲಿದೆ, 2 ಕೂಡ 2 ಗಣಗಳಲ್ಲಿದೆ, 4 ಕೂಡ 2 ಗಣಗಳಲ್ಲಿದೆ, ಆದರೆ ಬೇರೆ ಯಾವುದೇ ಅಂಶಗಳು 2 ಗಣಗಳಲ್ಲಿ ಇಲ್ಲ. ಆದುದರಿಂದ ಅದು 0 1 2 4. ಇದನ್ನು 1 ಎಂದು ತೆಗೆದುಕೊಳ್ಳೋಣ. ಈಗ ಬಲಭಾಗವನ್ನು ನೋಡೋಣ. ಎ ಛೇದನ ಬಿ ಸಂಯೋಗ ಎ ಛೇದನ ಸಿ ಸಮ. ಮೊದಲಿಗೆ ಎ ಛೇದನ ಬಿಯನ್ನು ಮಾಡೋಣ. ಎ ಛೇದನ ಬಿ ಅಂದರೆ ಎ ಮತ್ತು ಬಿಗಳಲ್ಲಿರುವ ಸಾಮಾನ್ಯ ಗಣಾಂಶಗಳನ್ನು ಬರೀಬೇಕು. 0 2 ಗಣದಲ್ಲಿದೆ, 2 2 ಗಣಗಳಲ್ಲಿವೆ, ಹಾಗೂ 4 a ಮತ್ತು b 2 ಗಣಗಳಲ್ಲಿದೆ, ಬೇರೆ ಯಾವುದೇ ಗಣಾಂಶಗಳು ಸಾಮಾನ್ಯವಾಗಿಲ್ಲ. ಸಂಯೋಗ ಈಗ ಎ ಛೇದನ ಸಿ ಅಂದರೆ ಎ ಮತ್ತು ಸಿಗಳಲ್ಲಿರುವ ಸಾಮಾನ್ಯ ಗಣಾಂಶಗಳನ್ನು ಬರೆಯೋಣ. ಅದು 1 2 ಗಣಗಳಲ್ಲಿದೆ ಮತ್ತು 2 2 ಗಣಗಳಲ್ಲಿದೆ, ಬೇರೆ ಯಾವುದೇ ಗಣಾಂಶಗಳು ಇರುವುದಿಲ್ಲ. ಈಗ ಇದನ್ನು ಸಂಯೋಗ ಮಾಡಿದಾಗ ಎ ಛೇದನ ಬಿ ಮತ್ತು ಎ ಛೇದನ ಸಿಗಳ ಸಂಯೋಗ ಅಂದರೆ 2 ಗಣಗಳಲ್ಲಿರುವ ಸಾಮಾನ್ಯ ಗಣಾಂಶಗಳನ್ನು ಎಲ್ಲ ಗಣಾಂಶಗಳನ್ನು ಬರೆದಾಗ ಅದು 0 ಬರೀಬೇಕು. 1 2 2 ಸಲ ಇದೆ, ಆದರೆ ಒಮ್ಮೆ ಮಾತ್ರ ಬರೀಬೇಕು. 4 ಈ ರೀತಿ 2 ಗಣಗಳಲ್ಲಿರುವ ಎಲ್ಲ ಗಣಾಂಶಗಳನ್ನು ಬರೀಬೇಕು, ಪುನರಾವರ್ತನೆ ಮಾಡಬಾರ್ದು. ಇದು ಎ ಛೇದನ ಬಿ ಸಂಯೋಗ ಎ ಛೇದನ ಸಿ ಆಗಿದೆ. ಇದನ್ನು 2 ಅಂತ ನಾವು ತೆಗೆದುಕೊಳ್ಳೋಣ. ಈಗ 1 ಮತ್ತು 2 ನೀವು ಗಮನಿಸಿ, ಅದರಿಂದ ಏನು ತಿಳ್ಕೊಳ್ಬೋದು ಅಂದರೆ 2 ಕೂಡ ಸಮವಾಗಿದೆ. ಅಂದರೆ ಅದರ ಅರ್ಥ ಎಡಬದಿ ಎ ಛೇದನ ಬಿ ಸಂಯೋಗ ಸಿ ಸಮ ಎ ಛೇದನ ಬಿ ಸಂಯೋಗ ಎ ಛೇದನ ಸಿ. ಇದುವೇ ಗಣಗಳ ವಿಭಾಜಕ ನಿಯಮಕ್ಕೆ ಸಂಬಂಧಪಟ್ಟದ್ದು. ಇದನ್ನು ಗಣಗಳ ಛೇದನವು ಅವುಗಳ ಸಂಯೋಗದೊಂದಿಗೆ ವಿಭಾಜಕತೆಯನ್ನು ಹೊಂದಿದೆ ಎಂದು ಹೇಳಬಹುದು. ಇದನ್ನು ಈಗ ನಾವು ಒಂದು ವೆನ್ ನಕ್ಷೆ ಮೂಲಕ ತಿಳಿದುಕೊಳ್ಳಲು ಪ್ರಯತ್ನಿಸೋಣ. ಗಣಗಳನ್ನು ಈಗ ನಾವು ಈಗಾಗಲೇ ಬರೆದಿದ್ದೇವೆ. ಈಗ ಎಡಬದಿ ಅಂತ ತಗೊಂಡ್ರೆ ಎ ಛೇದನ ಬಿ ಸಂಯೋಗ ಸಿ ಅನ್ನು ನಾವು ವೆನ್ ನಕ್ಷೆಯಲ್ಲಿ ಸೂಚಿಸಿದಾಗ ಸಿ ಬಿ ಸಂಯೋಗ ಸಿಯನ್ನು ಮೊದಲಿಗೆ ಬರೆಯೋಣ, ಬಿ ಮತ್ತು ಸಿಯನ್ನು ಬರೆಯೋಣ. ಬರೆದು ಬಿ ಮತ್ತು ಸಿಯ ಸಂಯೋಗ ಅಂದರೆ ಬಿ ಮತ್ತು ಸಿಗಳಲ್ಲಿರುವ ಎಲ್ಲ ಗಣಾಂಶಗಳನ್ನು ಬರೆಯೋಣ. ಮೊದಲಿಗೆ 0 ಬಿ ಗಣದಲ್ಲಿದೆ, 1 ಸಿ ಗಣದಲ್ಲಿದೆ, 2 2 ಗಣದಲ್ಲಿದೆ, ಆದಾಗ ನಾವು ಈ ಭಾಗದಲ್ಲಿ ಅದನ್ನು ಬರೀಬೇಕು. 4 ಬಿ ಗಣದಲ್ಲಿದೆ, 6 2 ಗಣದಲ್ಲಿರೋದ್ರಿಂದ ಅದನ್ನು ಮತ್ತೆ ಇಲ್ಲಿ ಬರೀಬೇಕು. 8 ಬಿ ಗಣದ್ದು, 9 ಸಿ ಗಣದ ಗಣಾಂಶ. ಈ ರೀತಿ ನಾವು ಬಿ ಸಂಯೋಗ ಸಿಯನ್ನು ಬರೆದೆವು. ಈಗ ನಾವು ಎಯನ್ನು ಅದಕ್ಕೆ ಛೇದನ ಮಾಡಿದಾಗ ಗಣ ಎಯನ್ನು ತರ್ತೀವಿ ಇಲ್ಲಿಗೆ. ಎ ಗಣವನ್ನು ಛೇದನ ಮಾಡಿದಾಗ ಅಂದರೆ ಎ ಗಣ ಮತ್ತು ಈ ಗಣದಲ್ಲಿರತಕ್ಕಂತಹ ಸಾಮಾನ್ಯ ಗಣಾಂಶವನ್ನು ತೆಗೆದುಕೊಂಡರೆ
ಇದಲ್ಲದ ಬೇರೆ ಯಾವುದೇ ಸಾಮಾನ್ಯ ಘನಾಂಶ ಇಲ್ಲ. ಆದ ಕಾರಣ ಅದು ಸಮ 0, 1, 2, 4 ಆಗಿದೆ. 0, 1, 2, 4 ಎ ಮತ್ತು ಬಿ ಸಂಯೋಗ ಸಿಗಳಲ್ಲಿರುವಂತಹ ಸಾಮಾನ್ಯ ಘನಾಂಶಗಳಾಗಿವೆ ಎಂದು ಗುರುತಿಸಿದಾಗ ಇವಿಷ್ಟು ಭಾಗ ಆ ಘನವನ್ನು ಪ್ರತಿನಿಧಿಸುತ್ತದೆ. ಈಗ ನಾವು ಬಲಭಾಗದಲ್ಲಿ ಕೂಡ ಅದನ್ನು ನೋಡಿದಾಗ ಇಷ್ಟೇ ಭಾಗವನ್ನು ಅದು ಪ್ರತಿನಿಧಿಸಿದರೆ ಎರಡು ಕೂಡ ಸಮ ಎಂದು ತೀರ್ಮಾನಿಸಬಹುದು. ಈಗ ಬಲಭಾಗವನ್ನು ತೆಗೆದುಕೊಳ್ಳೋಣ. ಎ ಛೇದನ ಬಿ ಸಂಯೋಗ ಎ ಛೇದನ ಸಿ. ಮೊದಲಿಗೆ ಎ ಮತ್ತು ಬಿಗಳ ಛೇದನವನ್ನು ಬರೆಯೋಣ. ಎ ಮತ್ತು ಬಿ ಇವುಗಳ ಛೇದನವನ್ನು ಬರೆದಾಗ 0 2 ಗಣದಲ್ಲಿದೆ ಛೇದನದಲ್ಲಿ ಬರುತ್ತೆ, 2 2 ಗಣದಲ್ಲಿದೆ ಅದು ಕೂಡ ಛೇದನದಲ್ಲಿ ಬರುತ್ತೆ ಈ ಭಾಗದಲ್ಲಿ ಬರುತ್ತದೆ, ಹಾಗೂ 4 ಕೂಡ ಈ ಭಾಗದಲ್ಲೇ ಬರುತ್ತೆ 2 ಗಣದಲ್ಲಿರೋದ್ರಿಂದ ಬೇರೆ ಯಾವುದೇ ಘನಾಂಶಗಳು ಸಾಮಾನ್ಯ ಇಲ್ಲ. ಆದ ಕಾರಣ ಎ ಛೇದನ ಬಿ ಅಂದರೆ 0 2 4. ಈಗ ನಾವು ಎ ಛೇದನ ಸಿಯನ್ನು ಮಾಡೋಣ. ಎ ಛೇದನ ಸಿಯನ್ನು ಮಾಡಿದಾಗ 2 ಈಗಾಗಲೇ ಎ ಮತ್ತು ಸಿಗಳಲ್ಲಿರುವ 2 ಅನ್ನುವ ಘನಾಂಶ ಈಗಾಗಲೇ ಬರೆದಿದೆ, ಮತ್ತು ಉಳಿದಂಥದ್ದು 1 ಎ ಮತ್ತು ಸಿಗಳಲ್ಲಿರುವ ಇನ್ನೊಂದು ಸಾಮಾನ್ಯ ಘನಾಂಶ, 1 ಮತ್ತು 2 ಮಾತ್ರ ಇರೋದ್ರಿಂದ ಅದನ್ನು ಈಗಾಗಲೇ ಇಲ್ಲಿ ಬರೆದಾಯಿತು. ಇದು ಎ ಛೇದನ ಸಿಯಲ್ಲಿ ಬರುತ್ತೆ. ಇವುಗಳ ಸಂಯೋಗ ಅಂತ ಅಂದರೆ ಅದು ಕೂಡ ನಮಗೆ 0 1 2 4 ಆಗಿರುತ್ತದೆ. ಈಗ ಇದನ್ನು ಗುರುತು ಮಾಡಿದಾಗ ಈ ರೀತಿಯ ಭಾಗನೇ ಬರುತ್ತೆ. ಇದು ನಮಗೆ ಎ ಛೇದನ ಬಿ ಸಂಯೋಗ ಸಿಯಲ್ಲಿ ಬಂದಂತೆ ಭಾಗ ಆಗಿದೆ. ಆದ ಕಾರಣ ನಾವು ಏನು ತೀರ್ಮಾನಿಸಬಹುದು ಅಂದರೆ ಘನಗಳ ಛೇದನವು ಅವುಗಳ ಸಂಯೋಗದೊಂದಿಗೆ ವಿಭಾಜಕತೆಯನ್ನು ಹೊಂದಿದೆ ಎಂದು ತಿಳಿದುಕೊಳ್ಳಬಹುದು. ಇವತ್ತಿಗೆ ಈ ಪಾಠ ಮುಗಿಸೋಣ. ನಿಮಗೆಲ್ಲರಿಗೂ ಅರ್ಥವಾಗಿದೆ ಎಂದು ತಿಳ್ಕೊಳ್ತೀನಿ. ಧನ್ಯವಾದಗಳು.